ಮತ್ತು ಮರಣ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ವಕೀಲರ ಸಂಘದಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಹೊಸ ಅಧಿಸೂಚನೆ ವಾಪಸ್ ಪಡೆದು ಈ ಹಿಂದಿನಂತೆ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ನೀಡುವಂತೆ ಪ್ರತಿಭಟನೆ ಮೂಲಕ ಒತ್ತಾಯಿಸಿದ್ರು. ಹೊಸ ಅಧಿಸೂಚನೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗಲಿದೆ, ಹಾಗಾಗಿ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ನ್ಯಾಯಾಲಯದಲ್ಲಿ ನಡೆಸತಕ್ಕಂತ ಕೇಸನ್ನ ಜೈಮಿಫ್ ನ್ಯಾಯಾಲಯದಲ್ಲಿ ನಡೆಸತಕ್ಕಂತ ಕೇಸನ್ನ ಮಾನ್ಯ ಉಪಾಧಿಕಾರಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿಸಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಇದು ನಮ್ಮ ವಕೀಲರ ಸಮೂಹಕ್ಕೆ ತುಂಬ ನಷ್ಟ ಆಗ್ತದೆ ಮತ್ತು ಬರುವಂಥ ಜನಸಾಮಾನ್ಯರು ಸಹ ತುಂಬ ನಷ್ಟ ಆಗುತ್ತೆ. ಯಾಕೆಂದರೆ ಈ ಒಂದು ಅಧಿಕಾರವನ್ನು ಈ ನ್ಯಾಯಾಲಯಕ್ಕೆ ಕೊಟ್ಟಲ್ಲಿ ದೂರದಿಂದ ಬರ್ತಕ್ಕಂಥ ಕಕ್ಷಿದಾರರಿಗೆ ತುಂಬ ತೊಂದರೆ ಆಗುತ್ತೆ. ಆದ ಕಾರಣ ಈ ದಿನ ನಾವು ಹಾಗೂ ಏನು ಈ ಒಂದು ತಿದ್ದುಪಡಿ ಮಾಡಿರ್ತಕ್ಕಂಥ ಸರ್ಕಾರದಿಂದ ಮಾಡಿರ್ತಕ್ಕಂಥ ಅಧಿಸೂಚನೆಯಿಂದ ಇನ್ನು ಭ್ರಷ್ಟಾಚಾರ ತಾಂಡವಾಡುವಂಥ ಒಂದು ಅವಕಾಶಗಳು ಎದ್ದು ಕಾಣ್ತಾ ಇದೆ. ಆದ ಕಾರಣ ಈ ದಿನ ನಾವು ನಮ್ಮ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಇದನ್ನು ತೀವ್ರವಾಗಿ ಪ್ರತಿಭಟಿಸಿ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ತಮ್ಮ ಹೋರಾಟದ ಮೂಲಕ ನಮ್ಮ ಮನವಿಯನ್ನು ತಮ್ಮ ಮೂಲಕ ಮುಖ್ಯಮಂತ್ರಿಗೆ ಸಲ್ಲಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಸರ್ಕಾರಕ್ಕೆ.